ವೀಕ್ಷಕರೇ ನಮ್ಮ ಈ ಜನಧನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಾವ ಗ್ರಾಮಗಳಿಗೆ ಅಥವಾ ಯಾವ ಜನರಿಗೆ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವಂತ ಕೆಲಸವನ್ನ ಮಾಡುತ್ತಾ ಇದ್ದೇವೆ ನಿರಂತರವಾಗಿ ಈ ಪ್ರಾಮಾಣಿಕ ಪ್ರಯತ್ನವನ್ನ ಟಿವಿ 5 ಮಾಡ್ತಾ ಇರುವಂತದ್ದು ಕೆಲವೊಂದಷ್ಟು ಗ್ರಾಮಗಳಲ್ಲಿ ಮತ್ತು ಕೆಲವರು ಜನರಿಗೆ ತುಂಬಾನೇ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಆದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಅದರ ಬಗ್ಗೆ ಕ್ಯಾರೆ ಅಂತ ಇಲ್ಲ ಹಲವು ವರ್ಷಗಳಿಂದ ಬಗೆಹರಿಯದಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಅವರಿಗೆ ಪರಿಹಾರ ವಿಶೇಷವಾಗಿ ತುಮಕೂರಿನ 13 ಗ್ರಾಮಗಳು ಯಾವ ರೀತಿಯಾಗಿ ಅಲ್ಲಿನ ಸಮಸ್ಯೆಯನ್ನು ಎದುರಿಸುತ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಕಲ್ಲು ಗಣಿಗಾರಿಕೆ ವಿರುದ್ಧ 13 ಗ್ರಾಮಗಳ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ ಸಮಸ್ಯೆ ಆಗ್ತಾ ಇದೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಆದ್ರೆ ಅದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳತಾ ಇಲ್ಲ ಹಾಗಿದ್ರೆ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏನ್ ಹೇಳ್ತಾ ಇದ್ದಾರೆ ಯಾಕೆ ಇದರ ಬಗ್ಗೆ ಕ್ಯಾರೆ ಅಂತ ಇಲ್ಲ ಅಂತ ನೋಡ್ತಾ ಹೋಗೋಣ ಆ 13 ಗ್ರಾಮಗಳು ಯಾವುದು ಅಂದ್ರೆ ತುಮಕೂರು ಜಿಲ್ಲೆ ಬೆಳೆಧರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ ಇಲ್ಲಿ ಮತದಾನವನ್ನ ಬಹಿಷ್ಕಾರ ಹಾಕಿದ್ದಾರೆ ನಮಗೆ ನಿಮ್ಮ ಸಹವಾಸವೇ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ನಮಗೆ ಯಾವ ಜನಪ್ರತಿನಿಧಿ ಇದ್ರೇನು ಯಾವ ಸರ್ಕಾರ ಇದ್ರೇನು ಯಾವ ಅಧಿಕಾರ ಇದ್ರೇನು ನಾವು ಇಲ್ಲಿ ಅನುಭವಿಸಬೇಕಾದಂತ ಸಮಸ್ಯೆಯನ್ನು ಅನುಭವಿಸುತ್ತಾ ಇದ್ದೀವಿ ಅನ್ನುವಂತದ್ದು ಅವರ ಅಳಲು ಬರೋಬ್ಬರಿ 13 ಗ್ರಾಮಗಳಿಂದ ಮತದಾನವನ್ನ ಬಹಿಷ್ಕಾರ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸೋಕೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಇದು ನೆನ್ನೆ ಮೊನ್ನೆ ಕಥೆಯಲ್ಲ 2016 ರಲ್ಲಿ ಕೃಷಿಯನ್ನ ನಡೆಸೋಕೆ ಅನುಮತಿಯನ್ನ ಕೊಟ್ಟಿದ್ರು ಅಧಿಕಾರಿಗಳು ಆಗಿನಿಂದ ಇಲ್ಲಿಯ ತನಕ ಬರೋಬ್ಬರಿ 7 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ ಅನುಭವಿಸಬೇಕಾಗಿದ್ದು ಅನುಭವಿಸ್ತಾನೆ ಇದ್ದಾರೆ ಅಷ್ಟು ಕಷ್ಟ ಅಷ್ಟು ಸಮಸ್ಯೆ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತುಮಕೂರು ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆಯಲಾಗುತ್ತೆ ಆನಂತರ ಶ್ರೀ ಧನಲಕ್ಷ್ಮಿ ಸ್ಟೋನ್ ಕ್ರಷರ್ಗೆ ಗಣಿಗಾರಿಕೆ ಮಾಡೋಕೆ ಅವಕಾಶವನ್ನ ನೀಡಲಾಗುತ್ತೆ ಆದರೆ 2016 ರಿಂದಲೂ ಕ್ರಷರ್ ಪ್ರಾರಂಭಿಸಿದಂತೆ ಅಲ್ಲಿನ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ಗ್ರಾಮಸ್ಥರ ಹೋರಾಟಕ್ಕೆ ಅಲ್ಲಿನ ಅಧಿಕಾರಿಗಳಾಗಿರಬಹುದು ಜನಪ್ರತಿನಿಧಿಗಳಾಗಿರಬಹುದು ಯಾರು ತಲೆನೇ ಕೆಡಿಸಿಕೊಳ್ಳತಾ ಇಲ್ಲ ಯಾಕೆ ಹೇಳಿ ಅಲ್ಲಿ ಅಧಿಕಾರಿಗಳು ಅಧಿಕಾರಿಗಳ ಮಕ್ಕಳು ಇರಬೇಕಾಗಿಲ್ಲ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳ ಮಕ್ಕಳು ಇರಬೇಕಾಗಿಲ್ಲ ಅಲ್ಲಿ ಇರಬೇಕಾಗಿರೋದು ಅಲ್ಲಿನ ಅಮಾಯಕ ಗ್ರಾಮಸ್ಥರು ನೀವು ಗಮನಿಸ್ತಾ ಇರಬಹುದು ಈ ಗಣಿಗಾರಿಕೆನ ಯಾಕೆ ಬೇಡ ಅಂತ ಹೇಳ್ತಾರೆ 2016 ರಲ್ಲಿ ಶುರುವಾಗುತ್ತೆ ಅಂದ್ರೆ 7 ವರ್ಷ 7 ವರ್ಷದಿಂದ ಇಲ್ಲಿವರೆಗೂ ಅವರ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರಿರಬಹುದು ಹೃದಯ ಸಂಬಂಧಿ ಕಾಯಿಲೆಗಳು ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನುವಂತ ಮಿನಿಮಮ್ ಕಾಮನ್ ಸೆನ್ಸ್ ಅಲ್ಲಿನ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇಲ್ಲವೇ ಇಲ್ವಾ ಹಾಗಿದ್ರೆ 7 ವರ್ಷದಿಂದ ಅದೇ ಧೂಳು ಕುಡ್ಕೊಂಡು ಅಲ್ಲಿದ್ದಾರೆ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ವಾಯು ಮಾಲಿನ್ಯ ಆಗತ್ತೆ ಶಬ್ದ ಮಾಲಿನ್ಯ ಆಗತ್ತೆ ಮನೆಯ ಗೋಡೆಗಳು ಬಿರುಕು ಕಾಣಿಸ್ಕೊಳ್ತಾ ಇದೆ ಆದ್ರೂ ಕೂಡ ಅಲ್ಲಿರೋರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಒಂದಷ್ಟು ನಿಯಮಗಳಿದೆ ನೀವು ಅನುಮತಿ ಕೊಡ್ತೀರಾ ಆ ನಿಯಮಗಳನ್ನ ಫಾಲೋ ಮಾಡಬೇಕು ಆ ನಿಯಮಗಳನ್ನ ಕೂಡ ಫಾಲೋ ಮಾಡ್ತಾ ಇಲ್ಲ ಸುತ್ತಲೂ ಮರಗಿಡಗಳನ್ನ ಬೆಳೆಸಬೇಕು ಶೀಟ್ ಗಳನ್ನ ಅಳವಡಿಸಬೇಕು ಎಲ್ಲಿದೆ ನನಗಂತೂ ಅದು ದೃಶ್ಯದಲ್ಲಿ ಕಾಣಿಸ್ತಾ ಇಲ್ಲ ದುರ್ಬಿನ್ ಹಾಕೊಂಡು ಯಾರಾದರೂ ನೋಡಿ ಓ ಇಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಬೇಕೇನೋ ಅದು ಬಿಟ್ರೆ ಅಲ್ಲಿನ ಅಧಿಕಾರಿಗಳು ಮಾಡಬೇಕಾದಂತ ಕೆಲಸಗಳನ್ನು ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ವಯಸ್ಸಾದವರು ಇದ್ದಾರೆ ಹೃದಯ ಸಂಬಂಧಿ ಕಾಯಿಲೆ ಬಂದು ಬಳಲ್ತಾ ಇದ್ದಾರೆ ಮನೆಯಲ್ಲಿ ಇರೋಕೂ ಆಗ್ತಾ ಇಲ್ಲ ಹೊರಗೆ ಹೋಗೋಕೂ ಆಗ್ತಾ ಇಲ್ಲ ಅನ್ನನೋ ಸಾಂಬಾರೋ ಮತ್ತೊಂದೋ ಇನ್ನೊಂದು ಮಾಡಿದ್ರೆ ಮುಚ್ಚಿಲ್ಲ ಪಾತ್ರೆ ಅಂತ ಹೇಳಿದ್ರೆ ಧೂಳು ಕುತ್ಕೊಂಡಿರುತ್ತೆ ಹೆಂಗ್ ತಿಂತೀರಾ ಹೆಂಗ್ ಇರ್ತೀರಾ ಕುಡಿಯೋ ನೀರಿನ ಪರಿಸ್ಥಿತಿಯೂ ಕೂಡ ಅದೇ ಸ್ನಾನ ಮಾಡುವ ಪರಿಸ್ಥಿತಿಯೂ ಕೂಡ ಅದೇ ಸ್ನಾನ ಮಾಡೋದೆಲ್ಲ ಬಿಡಿ ಕುಡಿಯೋ ನೀರಿನ ಪರಿಸ್ಥಿತಿನೇ ಆಗಿದೆ ಅಂತಂದ್ರೆ ಅಲ್ಲಿನ ಜನರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸತತವಾಗಿ 7 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ 2016 ರಿಂದ ಇಲ್ಲಿವರೆಗೂ ಜನಪ್ರತಿನಿಧಿಗಳು ಬಂದ್ರೂನು ತಲೆ ಕೆಡಿಸ್ಕೊಳ್ತಲ್ಲ ಆ ಹೌದಾ ಹೀಗಿದ್ಯಾ ಪರಿಹಾರ ಕೊಡ್ತೀವಿ ಅಂತಾರೆ ಹೋಗ್ತಾರೆ ಈಗ ಎಲೆಕ್ಷನ್ ಟೈಮ್ ವೋಟ್ ಕೇಳಕ್ ಬನ್ನಿ ನಾವು ನಿಮಗೆ ಉತ್ತರ ಕೊಡ್ತೀವಿ ಅಂತ ಅಲ್ಲಿನ ಜನರು ಕಾಯ್ಕೊಂಡು ಕೂತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಮತದಾನ ಮಾಡೋದೇ ಇಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ನಮ್ಮೂರು ಓಬಳದೇರ್ ಗುಟ್ಟೆ ಅಂತ ಇದೆ ಸರ್ ನಮ್ಮೂರಲ್ಲಿ ಅದು ಕ್ರೆಷರ್ ಬಂದಿದೆ ಕ್ರೆಷರ್ ಬೇಡ ನಮಗೆ ಅಂತ ಕ್ರೆಷರ್ ಬಂದರೆ 12 ಹಳ್ಳಿ ಸುತ್ತಮುತ್ತ ಇರೋ 12 ಹಳ್ಳಿಗೂ ಇದಾಗ್ತೈತೆ ಧೂಳು ಧೂಳಲ್ಲಿ ನಾವು ವಾಸ ಮಾಡೋಕ್ಕಲ್ಲ ಕೆರೆ ಐತೆ ಎ ಡಿ ಎಸ್ ಪಳ್ಳಿ ಅಂತ ಕೆರೆ ಐತೆ
ಕೆರೆ ಹತ್ರ ಟ್ಯಾಂಕ್ ಮಾಡ್ತಾವ್ರೆ, ಕುಡಿಯೋ ನೀರು ಓವರ್ ಟ್ಯಾಂಕ್ ಮಾಡ್ತಾವ್ರಿ. ನಮ್ಮೂರ್ಗೆಲ್ಲ ಅದೇ ನೀರೇ ಬತ್ತೈತೆ, ಅದರಿಂದ ಧೂಳು ತುಂಬ್ಕೊಳುತ್ತೆ. ಧೂಳು ತುಂಬ್ಕೊಂಡು ಎಲ್ಲ ಮಕ್ಕಳು ಮರಿ, ಸ್ಕೂಲ್ ಮಕ್ಕಳು, ಗರ್ಭಿಣಿಯರು ಎಲ್ಲರಿಗೂ ತೊಂದರೆ ಆಗ್ತೈತೆ ಸರ್. ಇದು ನಿಲ್ಲಿಸ್ಬೇಕು ನೀವು. ನಿಲ್ಲಿಸೋವರೆಗೂ ನಾವು ಮತ ಇದು ಮಾಡಲ್ಲ, ಓಟ್ ಹಾಕಲ್ಲ ನಾವು. 12 ಊರ್ಗಾಗೈತೆ ಸರ್ ನಮ್ಮೂರು. ಚಿನ್ವರದಳ್ಳಿ, ADS ಪಳ್ಯ, ಮುದ್ರಮೈನ್ ಪಳ್ಯ, ಅಗ್ರಾರ, ಮಶ್ನಿ ಪಳ್ಯ, ಹಿರೇಕೊಡತ್ಕಲ್ಲು, ADS ಪಳ್ಯ, ಜಕ್ಕೆನಹಳ್ಳಿ, ಮಶ್ನಿ ಪಳ್ಯ, ಇಷ್ಟು ಊರ್ಗೂ ಆಗೈತೆ ಸರ್. ಶುರು ಮಾಡಕ್ ಬಂದಿದ್ರು ಸರ್, ಶುರು ಮಾಡಕ್ ಬಂದಿದ್ರು ಕ್ರೆಷರ್ನವರು ಬಂದಿದ್ರು. ಅಲ್ಲೇ 15 ದಿವಸದಿಂದ ಗಲಾಟೆ ಮಾಡಿ ವಾಪಸ್ ಕಳಿಸ್ದು. ಮಾತಾಡ್ಸಕ್ ಟಿವಿನ ಇನ್ನೋರು ಬಂದಿದ್ರು ಸರ್, ಅಧಿಕಾರಿಗಳು ಬಂದಿದ್ರು, PDO ಸರ್ ಬಂದಿದ್ರು, ಇನ್ನ ಯಾರೋ ಬಂದಿದ್ರು ಸರ್. ಹೆಸರು ಸರ್ ನಾವು ಎಲ್ಲ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪುಟ್ಟಸಿದ್ದಯ್ಯ ಅವರೇ. ನಮಸ್ಕಾರ ಮೇಡಮ್ ಅವರೇ. ನಾನು ಕೂಡ ನೋಡ್ತಾ ಇದ್ದೆ ಅಲ್ಲಿ ಯಾವ ತರದ ಚಿತ್ರಣ ಇದೆ ಅನ್ನೋದು. ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗ ಅಲ್ಲಿ ಒಂದಷ್ಟು ನಿಯಮ ಇದೆ, ಕನಿಷ್ಠ 500 ಮೀಟರ್ ದೂರದಲ್ಲಿ ಇರಬೇಕು ಅಂತ. ಆ ನಿಯಮ ಫಾಲೋ ಆಗ್ತಾ ಇದೆಯಾ? ಎಷ್ಟು ದೂರ ಇದೆ ನಿಮ್ಮೂರಿಂದ ಇದ್ ನಡೀತಾ ಇರೋದಕ್ಕೆ? 500 ಮೀಟರ್ ದೂರ ಇದೆ ಮೇಡಮ್ ನಮ್ಮೂರು. ಇದು 500 ಮೀಟರ್ ದೂರ ಇದೆ. ನಿಯಮ ಫಾಲೋ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ಎತ್ತಿನಹೊಳೆ ಇದು ಮಾಡಿದ್ದಾರೆ ಪ್ರಾಜೆಕ್ಟ್. ಅದು ಕೇವಲ 240 ಮೀಟರ್ ಇದೆ. 240 ಮೀಟರ್ ಸುರಂಗ ಹೊಡೆದಿದ್ದಾರೆ ಅದೇ ಬೆಟ್ಟದಲ್ಲಿ. ಆಮೇಲೆ ಸುತ್ತಲೂ ತೋಟಗಳಿದಾವೆ, ಆಮೇಲೆ ಚಿರತೆ ಇದಾವೆ, ಕರಡಿ ಇದಾವೆ, ನವಿಲಿದಾವೆ, ಆಮೇಲೆ ಫುಲ್ಲು ಶೆಡ್ಯೂಲ್ ಕ್ಯಾಸ್ಟ್ ಫುಲ್ಲು ಸುತ್ತನೂ ಜಮೀನ್ ಇದಾವೆ. ಎಲ್ಲ 1/2 ಎಕರೆ 1 ಎಕರೆ ಫುಲ್ ಬಡ ಗ್ರಾಮ. ADS ಪಳ್ಳಿ ಅಂತ ಇದೆ ಅಲ್ಲಿ. ಎಡಗೈ ಸಮುದಾಯ ಇದ್ದು ಫುಲ್ಲು ಸರ್ವೆ ನಂಬರ್ಗಳಿದಾವೆ. ಒಂದು 200 ಕುಟುಂಬ ಅಲ್ಲಿ ಬೀದಿ ಪಾಲಾಗುತ್ತೆ. ಈಗ ಇನ್ನೊಂದಷ್ಟು ನಿಯಮಗಳಿದೆ ಅಂದ್ರೆ ಮರ ಎಲ್ಲ ಜಾಸ್ತಿ ಬೆಳೆಸಿರ್ಬೇಕು, ಶೀಟ್ ಗಳಲ್ಲಿ ದೊಡ್ಡ ಮಟ್ಟಕ್ಕೆ ಗೋಡೆ ಎಲ್ಲ ನಿರ್ಮಾಣ ಆಗಿರ್ಬೇಕು, ಈ ಧೂಳೆಲ್ಲ ಆಚೆ ಬರಬಾರ್ದು, ವಾಯು ಮಾಲಿನ್ಯ ಆಗ್ಬಾರ್ದು, ಶಬ್ದ ಮಾಲಿನ್ಯ ಆಗ್ಬಾರ್ದು ಅಂತ. ಇದ್ ಯಾವ್ದನ್ನು ಹಾಕಿದ್ರೆ ಫಾಲೋ ಮಾಡ್ತಾ ಇಲ್ಲ ಅಂತ ಆಯ್ತು. ಏನು ಮಾಡಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ ಮೇಡಮ್ ಅವರೇ, ಏನು ಮಾಡಲ್ಲ. ಎಷ್ಟು ಅಡಿ ತಕ ಹಾಕ್ತಾರೆ? 10 ಅಡಿ ಹಾಕ್ಬೋದು, ಆಮೇಲೆ ಮ್ಯಾಲ್ ಬರೋದು. ನೋಡಿದ್ರೆ 10 ಕಿಲೋಮೀಟರ್ ಯಾವ ಹಳ್ಳಿ ಇಲ್ಲ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಒಂದು ಸೂಚನೆ ಮಾಡಿಲ್ಲ, ಎಲ್ಲ 10 ಕಿಲೋಮೀಟರ್ ದೂರ ಇರೋ ಹಳ್ಳಿಗಳನ್ನ ಸೂಚನೆ ಮಾಡಿ ಅವರು ಪರವಾನಿಗೆ ಪಡೆದಿದ್ದಾರೆ. ಅವ್ರು ಬಂದು ಸ್ಥಳ ಮಾಜಲ್ ಮಾಡಿಲ್ಲ, ಎಲ್ಲ ಡೋಕ ಮಾಡಿ ಮಾಡಿದ್ದಾರೆ ಮೇಡಮ್. ಎಲ್ಲ ನಮ್ ಗಮನಕ್ಕೂ ಬಂದಿಲ್ಲ, ಸ್ಥಳೀಯರ ಗಮನಕ್ಕೂ ಬಂದಿಲ್ಲ. ಆಮೇಲೆ ನಾವು ಬಂದ ಕಂಪ್ರೆಸರ್ ಬಂದಾಗ ನಮ್ಮ ಎಚ್ಚೆತ್ಕೊಂಡು ನಾವು ಹೋಗಿ ಎಲ್ಲಾರನ್ನು ಕಾಂಟ್ಯಾಕ್ಟ್ ಮಾಡಿವಿ. ಒಂದೊಂದು 10 ಬಾರಿ ಎಲ್ಲಾರನ್ನು ಮೀಟ್ ಮಾಡಿವಿ, ಯಾವುದೇ ನಮಗೆ ಇದು ಬಂದಿಲ್ಲ ಸಂದೇಹ. 2016 ಇದೇ ಪರಿಸ್ಥಿತಿ ಇದೆ. ಇದೇ ಪರಿಸ್ಥಿತಿ ಇದೆ ಮೇಡಮ್. ಏನ್ ಹೇಳ್ತಾರೆ ಅಧಿಕಾರಿಗಳು? ಪದೇ ಪದೇ ಹೋಗ್ತೇವೆ, ಏನು ಮಾಡ್ಸಲ್ಲ, ನಾವು ತಡಿತೀವಿ ತಡಿತೀವಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಇದು ಮಾಡಿದೆ. ಒಬ್ಬ ಅನೀಫ್ ಎಂಬರಿಗೆ ಮೊದ್ಲಾಗಿತ್ತು, ಅದು ಕ್ಯಾನ್ಸಲ್ ಆಯ್ತು. ಈಗ ಧನಲಕ್ಷ್ಮಿ ಎಂಬರ್ಗೆ ಆಗಿದೆ, ಇದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿಕ್ಕಿದ ರೂಪದಲ್ಲಿ ಶಾಶ್ವತವಾಗಿ ನಮಗೆ ಒಂದು ಸೇಫ್ಟಿ ಜೋನ್ ಮಾಡಿ ಕೊಡಿ ಅಂದ್ರೆ ಇವತ್ತು ನಾಳೆ ಆ ಸ್ಪಾಟ್ ಮೀಟಿಂಗ್ ಆಗ್ಬೇಕು, ಸ್ಪಾಟ್ ಮೀಟಿಂಗ್ ಆಗ್ಬೇಕಂತೆ. ಇವತ್ತೇನೋ MLA ಸಾಹೇಬ್ರು ರಾತ್ರಿ ಬಂದು ಹೇಳಿದ್ರು, DC ಹತ್ರ ಮಾತಾಡಿದ್ರು, ಅವ್ರನ್ನ ಇವತ್ ಕಳಿಸ್ತೀನಿ ಅಂತ ಹೇಳಿದಾರೆ. ಈ ಹಿಂದೆ MLAಗಳನ್ನ ಮೀಟ್ ಮಾಡಿದ್ರಿ ನೀವು? ಅವಾಗೇನ್ ಮಾಡಿದ್ವಿ. ಅವರು ನಮ್ಮ ಎದುರಿಗೆ ಎಲ್ಲಾರ್ಗು ಫೋನ್ ಮಾಡಿ ಹೇಳಿದ್ರು, ತಡೆ ಮಾಡಿದ್ರು ಅವರು. ತಡೆ ಮಾಡಿ ಇದೇ ತರ ಇರ್ತಾರೆ ಅಂತ ನಾವು ಮೈ ಮಾರ್ತೀವಿ. ಅದಕ್ಕಾಗಿ ಹಿಂಗ ಫಾಲೋ ಆಗ್ಬಿಡ್ತು. ಕೆಲವರು ಗಿಡಗೇಡುಗಳು ನಮ್ಮೂರವ್ರನ್ನೇ ಒಳಂದೊಳಗೆ ಇದು ಮಾಡ್ಬಿಟ್ಟು ಇದು ಮಾಡ್ಬಿಟ್ಟವ್ರೆ ಮೇಡಮ್ ಅವರೇ. ಓಕೆ, ಸಿದ್ದಿಗೆ ಅವರೇ, ಈ ಧನಲಕ್ಷ್ಮಿ ಸ್ಟೋನ್ಗೆ ಈಗ ಅವಕಾಶ ಸಿಕ್ಕಿರೋದು ಯಾರ್ದದ್ದು, ಅದ್ರ ಹಿನ್ನೆಲೆ ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಅದೇ ಧನಲಕ್ಷ್ಮಿ ಇವ್ರು ಕ್ರಷರ್ ಇದು ಮಾಡ್ತಾರ, ಮಾಫಿಯಾ ಅವ್ರದ್ದು. ಮಾಲೀಕರು ಯಾರು ಅಂತ ನಿಮಗೆ ಗೊತ್ತಿಲ್ಲ? ಅಶೋಕ್ ರಾಜೇಂದ್ರ ಅಂತ. ಅವ್ರ ಹಿಂದೆ ಯಾರಾದ್ರೂ ಇದಾರೆ ಅಂತ ಅನ್ಸುತ್ತ ನಿಮ್ಗೆ? ಅವ್ರಿಗೆ ಶಕ್ತಿ ಇದೆ, ಅವ್ರ ಜೊತೆಗೆ ಯಾರೋ ಇದಾರೆ, ಅದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಆತರ ಏನಾದ್ರೂ ಅನ್ಸುತ್ತೆ ನಿಮ್ಗೆ? ಆತರ ಶಕ್ತಿ ಇಲ್ಲ, ಅವರೇ ಸ್ವಯಂ ಇದರಲ್ಲಿ ಪಕ್ಕದಾಗೆಲ್ಲ ಜಮೀನ್ ತಗೊಂಡಿದ್ದಾರೆ, ನಮ್ಮೂರವರೇ ಕೊಡ್ಸಿದ್ದಾರೆ. ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರು ಇದನ್ನ ಬೆಟ್ಟಕ್ಕೆಲ್ಲ ಇದ್ ಮಾಡ್ಕೊಂಡು ಜಮೀನ್ ತಗೊಂಡು ಒಂದು ಇದಾಯ್ತು. ನಾವು ಈ ದಾರಿಗೆ ಬಿಟ್ಟಿಲ್ಲ, ನಾವು ಅದ ಹೊಡೆದು ಬಿಟ್ಟಿದೀವಿ.
ಅದಕ್ಕೆ ಮೇಲ್ ಅಧಿಕಾರಿಗಳೆಲ್ಲ ಹೇಳ್ತಾ ಇದ್ರೆ ಅದು ಮಾಡಿಸೋಸಲ್ಲ ತಡಿತೀವಿ ಅಂತ, ಆದ್ರೆ ನಮ್ಗೆ ಲಿಖಿತ ರೂಪದಲ್ಲಿ ಬೇಕು ನಮ್ಗೆ. ಆಮೇಲೆ ಯಾವ್ದೇ ಯಾರೇ ಕೊಟ್ರು ನಾವು ಇಲ್ಲಿ ಮಾಡಕ್ ಬಿಡಲ್ಲ, ತುಂಬಾ ತೊಂದರೆ ಆಗ್ತೈತೆ. ನೀವು ಎಲ್ಲ ಫೋಟೋ ತಕೊಂಡು ಹೋಗಿದ್ರ ನೋಡಿ ನೀವು ಪರಿಸ್ಥಿತಿ ಯಾವ ತರ ಐತೆ ಅಂತ. ಇಲ್ಲ ಇಲ್ಲ, ನಾನು ಕೂಡ ನೋಡ್ತಾ ಇದ್ದೀನಿ ಸಿದ್ದಿಗೆ ಅವರೇ. ಈಗ ಎಲ್ಲೋ ಒಂದ್ ಕಡೆ ಕ್ರಷರ್ಗೆ ನೀವು ಅನುಮತಿ ಕೊಡ್ತೀರಾ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಬರಬೇಕು, ಸರ್ವೆ ಮಾಡಬೇಕು, ಓಕೆ ಇಲ್ಲಿ ಮಾಡಬಹುದು, ಸೇಫರ್ ಝೋನ್ ಅಂತ ಅನೌನ್ಸ್ ಮಾಡಬೇಕು, ಸುತ್ತಮುತ್ತ ಹಳ್ಳಿ ಇಲ್ಲ ಅಂತ ಹೇಳಬೇಕು, ಯಾರಿಗೂ ಸಮಸ್ಯೆ ಆಗಲ್ಲ ಅನ್ನೋದನ್ನ ಹೇಳಬೇಕು. ಏನು ಮಾಡಿಲ್ಲ, ಏನು ಮಾಡಿಲ್ಲ, ಎಲ್ಲ ಕೂತ್ಕೊಂಡ್ರು, ಯಾರೋ ಕೊಟ್ರು ಆರ್ಐ ಸೆಕ್ರೆಟರಿಗಳು ಮಾಡ್ಬಿಟ್ರು. ಅವತ್ತಿನಿಂದ ಇದೇ ಪರಿಸ್ಥಿತಿ ಎಲ್ಲ ಜಿಲ್ಲಾಧಿಕಾರಿಗಳು, ಇದೇ ಪರಿಸ್ಥಿತಿ ಮುಂದುವರೆದಿದೆ. ಸ್ಪಾಟಿಗೆ ಬರಲ್ಲ, ನೋಡಲ್ಲ, ಯಾರ ಕಳಿಸ್ತಾರೆ ಅವ್ರ ನಂಬಿಕೆ ಮೇಲೆ ಅವ್ರು ಬರ್ತಾಕ್ತಾರೆ. ನಾನು ನೋಡ್ತಾ ಇದ್ದೆ ಮಹಿಳೆಯರೆಲ್ಲ ಪ್ರತಿಭಟನೆ ಮಾಡ್ತಾ ಇದಾರೆ, ಸಣ್ಣ ಸಣ್ಣ ಮಕ್ಕಳುಗಳಿದ್ದಾರೆ. ಹೌದು ಮೇಡಮ್, ತುಂಬಾ ಕುಟುಂಬ ಬೀದಿ ಪಾಲಾಗ್ತೈತಿ ಇಲ್ಲಿ. ನಮ್ಮ ಅಕ್ಕಪಕ್ಕದ ಕುಟುಂಬದ ಹೆಸರೇ ಇದು ಮಾಡಿಲ್ಲ ಅವರು, ಆತರ ದೂರ ಗ್ರಾಮದವೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಇದು ಮಾಡಿದ್ದಾರೆ, ಕಣ್ಮುಚ್ಚಿ ಬಿಟ್ಟಿದ್ದಾರೆ ಮೇಲ್ ಅಧಿಕಾರಿಗಳಿಗೆ. ಅದೇನೇನ್ ಮಾಡಿದ್ರು, ಯಾಕೆ ಜಿಲ್ಲಾಧಿಕಾರಿಗಳು ಗೊತ್ತಿದ್ದು ಗೊತ್ತಿದ್ದು ಸುಮ್ಮನೆ ಇದಾರೆ ಅಂತ. ಅದೇ ಒಂದು ನಂಬಿಕೆ ಮೇಲೆ ಈ ತರ ಅವ್ರು ಬಂದು ಸ್ಪಾಟ್ ಬಂದು ನೋಡಿಲ್ಲ, ಕೆಳಗಲವರು ಹೇಳಿಕೆ ಕೊಟ್ರು ಇದು ಮಾಡಿದ್ರು. ಓಕೆ ಸಿದ್ದಯ್ಯ ಅವರೇ, ನಾನು ಮಾತಾಡಿಸ್ತಾ ಹೋಗ್ತೀನಿ, ಅಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದ್ಗೇನ್ ಸಮಸ್ಯೆ ಆಗಿದೆ, ಯಾಕೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದನ್ನ ಈ ಬಗ್ಗೆ ಮಾತನಾಡ್ಲಿಕ್ಕೆ ಕೃಷ್ಣಮೂರ್ತಿ ಅವರು, ರೈತ ಸಂಘದ ತಾಲೂಕು ಅಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ನಮಗೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಜಿಲ್ಲಾಧಿಕಾರಿಗಳು ಬಂದು ಸ್ಥಳ ನೋಡಿಲ್ಲ, ಇದು ಓಕೆ ಅಂತ ಹೇಳಿಲ್ಲ, ಆದ್ರೂ ಕೂಡ ಇಲ್ಲಿ ಅನುಮತಿ ಕೊಡಲಾಗಿದೆ, 2016 ಇದೇ ಪರಿಸ್ಥಿತಿ ಇದೆ ಅಂತ. ಯಾವ ಸ್ಥಳನೂ ನಿಗದಿತ ಮಾಡ್ದೇನೆ, ಹೆಂಗ್ ಪರ್ಮಿಷನ್ ಕೊಟ್ರು, ಅವ್ರ ಪರ್ಮಿಷನ್ ಹೆಂಗ್ ತಗೋ ಬಂದ್ರು ಅಂತ. ಹಿಂದಿನ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ತಹಸೀಲ್ದಾರು ಆ ನಮ್ಮ ಏನು ಬೆಟ್ಟ ಇದೆಯಲ್ಲ, ಬೆಟ್ಟಕ್ಕೆ ಹೊಂದ್ಕೊಂಡಂಗೆನೆ ಕೆರೆ ಇದೆ, ಎತ್ತಿನೊಳಗೆ ಹೋಗಿದೆ, ಊರಿದೆ 600 meters ದೂರದಲ್ಲಿ ಹಳ್ಳಿ ಇದೆ, ಸುತ್ತಮುತ್ತ ಗ್ರಾಮಗಳಿದಾವೆ. ಈ ತಹಸೀಲ್ದಾರನು DCA ಮಾಡ್ಬಿಡ್ತಾರೆ, 5 kilometers ಇದೆ, 10 kilometers ಇದೆ ಅಂದ್ಬಿಟ್ಟು ಮೈನ್ಸ್ನವರು ತಹಸೀಲ್ದಾರು ಆರ್ಡರ್ ಕೊಟ್ಬಿಟ್ಟು ಸ್ಯಾಂಕ್ಷನ್ ಮಾಡಿದ್ದಾರೆ. ಯಾವುದೇ ತರ ಪರಿಶೀಲನೆ ಮಾಡ್ದಲೇನೆ ಅಧಿಕಾರಿಗಳು ಲಂಚಗಳೆಲ್ಲ ತಗೊಂಡು ಅವರು ದಕ್ಷ ಅಧಿಕಾರಿಗಳವರು, ಅದ್ರಿಂದ ಅವರೇ ಮಾಡಿದ್ದಾರೆ ಈ ತರ. ನಮ್ಗೆ ಭಾರಿ ಅನ್ಯಾಯ ಆಗ್ತಾ ಇದೆ ಮೇಡಮ್. ದನ ಕರುಗಳು, ಜಾನುವಾರುಗಳು, ಕುರಿ, ಮೇಕೆ, ದನ, ಎಮ್ಮೆ, ಪ್ರತಿ ಒಂದು ಅವಲಂಬಿಸಿರುವಂತ ಬೆಟ್ಟ ಅದು. ಹಿಂದೆ ಪುರಾತನ ಕಾಲದಿಂದಲಲ್ಲಿ ಓಬಳೇಶ್ವರ ಬೆಟ್ಟ ಅಂತ ಇದೆ, ಅದು ದೇವಸ್ಥಾನ ದೇವರೆಲ್ಲ ಇದೆ, ವಿಗ್ರಹ ಇದೆ ಗುಹೆ ಒಳಗೆ. ಸಾಲದ್ಗೆ 2 ಕಡೆ ಪವರ್ ಗ್ರಿಡ್ ಲೈನ್ ಹೋಗಿದೆ, 1580 megawatt ಕರೆಂಟ್ ಹೋಗಿದೆ ಬೆಟ್ಟದ ಮೇಲೆ. ಅದು ಎಲ್ಲಾನು ನೋಡಿದ್ರೆ ಅಧಿಕಾರಿಗಳು ಲಂಚಕ್ಕಾಗಿ ಈ ತರ ಒಂದು ಪರ್ಮಿಷನ್ ಕೊಟ್ಟಿರೋದು ನಿಜವಾಗ್ಲೂ ಖಂಡನೀಯ ಮೇಡಮ್. ಇದು ಕೃಷ್ಣಮೂರ್ತಿ ಅವರ, ಈಗ ಅಧಿಕಾರಿಗಳು ಅಧಿಕಾರಿಗಳ ಮಕ್ಕಳು ಇಲ್ಲಿ ಬಂದಿರಲ್ವಲ್ಲ, ಅವ್ರಿಗೆ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗಲ್ಲ, ದುಡ್ಡು ಬರ್ತಾ ಇದೆಯಾ ಸಾಕು ಓಕೆ ಅಂತ ಹೇಳ್ತಾರೆ. ಈಗ ಜನಪ್ರತಿನಿಧಿಗಳು ನೀವೇ ಆರ್ಸ್ ಕಳ್ಸಿರ್ತಿರಲ್ಲ, ಅವ್ರಿಗೆ ಇಲ್ಲಿ ವಾಸ್ತವ ಚಿತ್ರಣ ಗೊತ್ತಿಲ್ವಾ? ಈಗ ಈಗ ಅಧಿಕಾರಿಗಳಿಗೆ ಎಷ್ಟು ಹಳ್ಳಿ ಇದೆ, ಎಷ್ಟು ಹತ್ರ ಇದೆ ಅಂತ ಗೊತ್ತಾಗೋದಿಲ್ಲ, ಜನಪ್ರತಿನಿಧಿಗಳಿಗಂತೂ ಗೊತ್ತಾಗುತ್ತಲ್ಲ. ಓಟ್ ಕೇಳಕರು ಮನೆ ಬಾಗಿಲಿಗೆ ಬರ್ತಾರಲ್ಲ, ಇಷ್ಟು ಹಳ್ಳಿ ಇದೆ, ಇಷ್ಟು ಓಟ್ ಇದೆ ಅಂತ, ಅವ್ರು ಏನ್ ಹೇಳ್ತಾರೆ? ನಮ್ಮ ರಾಜಕೀಯದಲ್ಲಿ ನಮ್ಮ ರಾಜಕೀಯ ಪಕ್ಷಗಳಲ್ಲಿ ನಿಮ್ಗೆ ಗೊತ್ತಲ್ಲ ಮೇಡಮ್, ಹೆಂಗೆ ಗೊತ್ತಾ, ಅವ್ರ ಮೇಲೆ ಹಾಕೋದು, ಇವ್ರ ಮೇಲೆ ಹಾಕೋದು, ಹಿಂದೆ ಇನ್ನೊಬ್ಬಿದ್ದ ನಾನ್ ಕೊಟ್ಟಿಲ್ಲ ಪರ್ಮಿಷನ್, ನಾನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಬ್ರ ಮೇಲೆ ಒಬ್ರು ಹಾಕೊಂಡು ಇವರೆಲ್ಲ ಒಂಥರ ನವರಂಗಿ ನಾಟಕಗಳು ಆಡ್ಕೊಂಡು. ಯಾರ್ಯಾರು ಸ್ಥಳಕ್ಕೆ ಬಂದಿದ್ದಾರೆ ಜನಪ್ರತಿನಿಧಿಗಳು ಮೇಡಮ್? ನಿನ್ನೆ ಮಾತ್ರ ಪರಮೇಶ್ವರ್ ಬಂದಿದ್ರು, ಡಾಕ್ಟರ್ ಪರಮೇಶ್ವರ್ ಬಂದಿದ್ರು. ಅವ್ರೇನ್ ಆಶ್ವಾಸನ ಕೊಟ್ಟು ಅಂತಂದ್ರೆ, ನಾನೇನಾದ್ರು ಮುಂದೆ ಚುನಾವಣೆ ನಾನೇನಾದ್ರೂ ಚುನಾಯಿತ ಆದ್ರೆ ನಾನು ಇದಕ್ಕೆ ನಿಲ್ಸಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ನಾನು ಬೆಟ್ಟಕ್ಕಾಗಿ ನಾನು ಓಡಾಡ್ತೀನಿ, ನಾನು ಮುಕ್ತವಾಗಿ ಹೇಳ್ತೀನಿ ಅಂತಂದ್ರು. ಇವ್ರು 5 ವರ್ಷ ನಮ್ಮಲ್ಲಿ ಅಧಿಕಾರಿ ಆಗಿದ್ರು, MLA ಆಗಿದ್ರು ನಮ್ ಕ್ಷೇತ್ರದಲ್ಲಿ. ಅಲ್ಲ ಮೇಡಮ್, ಇವ್ರಿಗೆ ಯಾವ್ದು ಗೊತ್ತಿಲ್ದಲೇನೆ ಯಾವ್ದು ನಡಿಯಕ್ ಹೋಗೋದಿಲ್ಲ ಮೇಡಮ್. ಅಲ್ಲ, ಅವ್ರು ಈಗ ಹೇಳಿರೋದು ಅದೇ ತಾನೆ, ಮುಂದೆ ನಾನು ಬಂದ್ರೆ ನೋಡ್ಕೊಳ್ತೀನಿ ಅಂತ, ಇಲ್ಲ ಅಂದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ ಕ್ಷೇತ್ರ ಅಲ್ಲ ಅಂತ ತಾನೆ ಅವ್ರು ಹೇಳಿರೋದು. ಆತರ ಹೇಳೋ ಮಾತಲ್ಲಿ ನಿನ್ನೆ ಭರವಸೆ ಕೊಟ್ಟೋಗಿದ್ದಾರೆ. ಅದಕ್ಕೆ ನಮ್ಮ ಜನಗಳು ಈಗಲೂ ಏನಂತಾರೆ, ನಾವು ಯಾವ್ದೇ ಕಾರಣಕ್ಕೂ ಎಲೆಕ್ಷನ್ ಬಹಿಷ್ಕಾರ ಮಾಡೇ ಮಾಡ್ತೀವಿ, ಯಾರೇ ಅಧಿಕಾರಿ ಬಂದ್ರು ನಾವ್ ಇದ್ ಮಾಡಲ್ಲ. DC ಪರ್ಮಿಷನ್ ಸ್ಪಾಟಿ ಬಂದ್ಬಿಟ್ಟು ನಮ್ಗೆ ಕರೆಕ್ಟ್ ಆಗಿ ಸ್ಪಾಟ್ ಪರೀಕ್ಷೆನ್ ಮಾಡ್ಬಿಟ್ಟು ನಮ್ಗೆ ಅಲ್ಲೇ ಲೆಟರ್ ಕೊಡ್ಬೇಕು ಮೇಡಮ್, ಏನಂತ ಈ ಗಣಿಗಾರಿಕೆ ಕೊಡಕ್ಕೆ ನಾವು ರದ್ದು ಮಾಡಿದೀನಿ ಅಂತ ಹೇಳ್ಬಿಟ್ಟು ಮಹೇಶ್ನವರು ಅವರೆಲ್ಲ ಬಂದು ನಮಗೆ ಕೊಟ್ರೆ ಮಾತ್ರ ನಾವು ಓಟ್ ಚಲಾವಣೆ ಮಾಡ್ತೀವಿ, ಇಲ್ಲಾಂತಂದ್ರೆ ಓಟ್ ಬಹಿಷ್ಕಾರ ಮಾಡ್ತೀವಿ ನಾವು. 13 ಹಳ್ಳಿಯಿಂದ ನಾವು ಬಹಿಷ್ಕಾರ ಹಾಕಿದ್ದೀವಿ ನಾವು, ಸುಮಾರು 5,000 ಇದೆ. ಎಲ್ಲ ಬಡ ಕುಟುಂಬದವರು ರೈತರುಗಳು ಮೇಡಮ್, ಎಲ್ಲ ತುಂಡು ಭೂಮಿ ಜಮೀನು ನೋಡಿ,
172 ಸರ್ವೆ ನಂಬರ್ ಅಂತ ಅಂದ್ಬಿಟ್ಟು ಸರ್ಕಾರ ಹಿಂದುಳಿದ ವರ್ಗದವರಿಗೆ ಎಲ್ಲ ಅದರಲ್ಲೇ ಸ್ಯಾಂಕ್ಷನ್ ಮಾಡ್ಕೊಟ್ಟಿದೆ. ನಮ್ಗೆ ಅದರಲ್ಲೇ ಸ್ಯಾಂಕ್ಷನ್ ಮಾಡ್ಕೊಟ್ಬಿಟ್ಟು ತಿರ್ಗ ಅದರಲ್ಲೇ 7 ಎಕರೆ ಕೊಟ್ಟಿದ್ದಾರೆ ಅವನಿಗೆ ಕೃಷ್ಣ ಅವರಿಗೆ. ಓಕೆ ಕೃಷ್ಣಮೂರ್ತಿ ಅವರೇ, ಟಿವಿ 5 ಜೊತೆಗೆ ಮಾತಾಡಿದ್ದಕ್ಕೆ ಧನ್ಯವಾದ ಕೃಷ್ಣಮೂರ್ತಿ ಅವರೇ. ಈ ಸಲಿನ ಜನರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಬಂದ್ರು ಮುಂದೆ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದಾಗ ನಾನು ಇದನ್ನ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ನಿಮಗೆ, ನಿಮ್ಮ ಮನೆಯವರಾಗಿರ್ಬೋದು ಬೇರೆ ಯಾರಾದ್ರೂ ಬಂದು ಇಲ್ಲಿದ್ದು ಆರೋಗ್ಯ ಸಮಸ್ಯೆಯನ್ನು ಎದುರಿಸಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ, ಹೆಂಗ್ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ. ಬೇರೆ ಯಾರೋ ಇದಾರಲ್ಲ, ಹಂಗಾಗಿ ಗೆದ್ಮೇಲೆ ನೋಡೋಣ ಅಂತ. ತುಮಕೂರಿನ 13 ಗ್ರಾಮಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಇತ್ತ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಜನಪ್ರತಿನಿಧಿಗಳು ಕೂಡ ಬರ್ತಾ ಇಲ್ಲ. ಬಲವಂತವಾಗಿ ಕಲ್ಲು ಗಣಿಗಾರಿಕೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ರೈತರು ಇಲ್ಲಿ ಮಾಡದೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಜಾನುವಾರುಗಳಿಗೂ ಸಮಸ್ಯೆ ಆಗ್ತಾ ಇದೆ, ಅವುಗಳ ಆರೋಗ್ಯದಲ್ಲೂ ಏರುಪೇರು ಆಗ್ತಾ ಇದೆ. ಅಲ್ಲೇ ಕೆರೆ ಇದೆ, ಕಲುಷಿತವಾಗ್ತಾ ಇದೆ ನೀರು, ಅದನ್ನ ಜಾನುವಾರುಗಳು ಕೂಡ ಕುಡಿತಾ ಇದ್ದಾರೆ, ಅವರೂ ಕೂಡ ಸೇವಿಸ್ತಾ ಇದ್ದಾರೆ. ಅನಿವಾರ್ಯ ಪರಿಸ್ಥಿತಿ. ಸುತ್ತಮುತ್ತಲಿನ ಹಳ್ಳಿಗಳಿದೆ, ಆ ಸುತ್ತಮುತ್ತಲಿನ ಹಳ್ಳಿಗಳನ್ನ ಬಿಟ್ಟು ಈ 10 ಕಿಲೋಮೀಟರ್ ದೂರದಲ್ಲಿ ಯಾವೆಲ್ಲ ಹಳ್ಳಿಗಳಿದೆಯೋ ಅವುಗಳ ಹೆಸರನ್ನ ಇಲ್ಲಿ ಮೆನ್ಷನ್ ಅನ್ನ ಮಾಡಲಾಗಿದೆ. ನೋಡಿ, ನೀವು ಒಂದು ಗಣಿಗಾರಿಕೆನ ಮಾಡಬೇಕು ಅಥವಾ ಒಂದು ಕ್ರಷರ್ಗೆ ಅವಕಾಶ ಕೊಡ್ತೀರಾ ಅಂತಂದ್ರೆ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಗಣಿ, ಪರಿಸರ, ಅರಣ್ಯ, ಕಂದಾಯ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮಿತಿಯನ್ನ ನಿರ್ದೇಶನ ಮಾಡಬೇಕು, ಆಮೇಲೆ ಜಾಗ ಗುರುತಿಸಬೇಕು, ಅದು ಓಕೆ ಅಂದಮೇಲೆ ಅವಕಾಶ ಕೊಡಬೇಕು. ಇಲ್ಲಿ ಅದ್ಯಾವುದು ಕೂಡ ಆಗಿಲ್ಲ ಅಂತ ಇಲ್ಲಿನ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಅಹೋಬಲ ಅಗ್ರಹಾರ, ಚಿನ್ವರ್ನಹಳ್ಳಿ ಗ್ರಾಮ. 172ನೇ ಸರ್ವೆ ನಂಬರ್ ಅಲ್ಲಿ ಓಬಳದೇವರ ಬೆಟ್ಟ ಅಂತ ಹೇಳಿ ನಮ್ಮೂರಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಕಳೆದ 2018ರಿಂದಲೇ ಗಣಿಗಾರಿಕೆ ಮಾಡಬೇಕು ಅಂತ ಹೇಳಿ ಮಾನ್ಯ SDL ಕಂಪ್ನಿಯವರು ಬಂದು ಗಣಿಗಾರಿಕೆ ಮಾಡಬೇಕು ಅಂತ ಸುರುವಚ್ಕೊಂಡ್ರು. ನಮಗೆ ಇದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿರಲಿಲ್ಲ. ಏನು ಸರ್ ಇದು ಟೆಂಪ್ರೇಚರ್ ಮಿಷಿನ್ ಎಲ್ಲ ತಂದಿದ್ದೀರಾ ಏನು ಅಂತ ಕೇಳೋ ಹೊತ್ತಿಗೆ, ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ನಮಗೆ ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿದೆಯಮ್ಮ, 2018ರಲ್ಲಿ ನಾವು ಆರ್ಡರ್ ತಂದಿದ್ದೀವಿ ಅಂತ ಹೇಳಿದ್ರು. ಇಲ್ಲ ಸರ್, ನಾವು ಗಣಿಗಾರಿಕೆ ಮಾಡೋದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ, ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ, ಏನು ಗ್ರಾಮ ಸಭೆ ಕರೆದಿದ್ದೀರಾ, ಗ್ರಾಮಸ್ಥರಿಂದ ಏನಾದರೂ ಅನುಮತಿ ತಗೊಂಡಿದ್ದೀರಾ, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಇಲ್ಲಮ್ಮ, ನಾವು ಆಗಲೇ 2 ವರ್ಷ ಆಗಿದೆ ಪರವಾನಗಿ ತಗೊಂಡು, ನೀವು DC ಅವರಿಂದ ಆರ್ಡ್ರ್ ತಗೊಂಡು DC ಅವರಿಂದ ಒಂದು ಮನವಿ ಪತ್ರ ತಗೊಂಡು ಬನ್ನಿ, ಅದರಿಂದ ಮುಂದೆ ಕ್ರಮ ಕೈಗೊಳ್ಳೋಣ ಅಂದರು. ಈ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೈನ್ಸ್ ಅಧಿಕಾರಿಗಳಿಗೆ ಎಲ್ಲ ತಾಂಡೋಗ್ಬಿಟ್ಟು ಒಂದು ಅರ್ಜಿ ಕೊಟ್ಟು ಬಂದಿದ್ದೀವಿ ಸರ್ ನಾವು, ಅದರಿಂದ ಯಾವುದೇ ರೀತಿಯಾದ ಒಂದು ಸರಿಯಾದ ಉತ್ತರ ನಮಗೆ ಬಂದಿಲ್ಲ. ಲಿಖಿತ ರೂಪದಲ್ಲಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ನಮಗೆ ಆಶ್ವಾಸನೆ ಬೇಡ. ನಮಗೆ ನಾವು 1/2 ಎಕರೆ 1 ಎಕರೆ ಜಮೀನು, 5 ಗುಂಟೆ ಜಮೀನು ಇಟ್ಕೊಂಡು ಮಕ್ಳು ಮರಿ ಸಾಕೊಂಡು ರಾಗಿ, ತೊಗರಿಬೇಳೆ, ತೊಗರಿಕಾಳು, ಕಡಲೆಕಾಯಿ ಎಲ್ಲ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್ ನಾವು. ಅಂಥದ್ರಲ್ಲಿ ಇವರು ಗಣಿಗಾರಿಕೆ ಮಾಡಿದ್ರು ಅಂದರೆ ನಾವು ಎಲ್ಲಿಗೆ ಹೋಗೋಣ? ನಾವು ಜಮೀನೆಲ್ಲ ಕಳ್ಕೊಂಡು ಮಕ್ಳು ಮರಿನ ಯಾವ ರೀತಿ ಸಾಕೋಣ ನಾವು ಹೇಳ್ರಿ? ಅದೇ ಓಬಳದೇವರ ಬೆಟ್ಟದ 200 ಮೀಟರ್ ಅಂತರದಲ್ಲಿ ಸುರಂಗ ಮಾರ್ಗ, 200 ಮೀಟರ್ ಇಲ್ಲ ಸರ್, ಅದು ಒಂದು 50 ಮೀಟರ್ ತಪ್ಪಿದ್ರೆ 100 ಮೀಟರ್ ಅಂತರದಲ್ಲಿದೆ. ನಾವು ಮತ ಚಲಾಯಿಸಲ್ಲ ಸರ್. ನಮಗೆ ಜಿಲ್ಲಾಧಿಕಾರಿಗಳಿಂದ ಲಿಖಿತ ರೂಪದಲ್ಲಿ ನಮಗೆ ಇದು ಕೊಡೋ ತನಕ ನಾವು ಯಾವುದೇ ರೀತಿ ಮತ ಚಲಾಯಿಸೋದಿಲ್ಲ ಸರ್. ನಾವು ಓಬಳದೇವರ ಗುಟ್ಟದಲ್ಲಿ ಕ್ರಷರ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಮಿಂಚ್ಕಲ್ ಬೆಟ್ಟದ ಹತ್ರ ಯಾರೋ ನಮಗೆ ಗೊತ್ತಿಲ್ಲದಲ್ಲೇ ಇರೋ ವ್ಯಕ್ತಿ ಬಂದು 1 ಎಕರೆ ಜಮೀನು ಹಿಂಗಿಸಿದ್ದಾರೆ. ನಮ್ಮ ದನ ಕರುಗಳು, ಹಸು ಮೇಕೆಗಳನ್ನೆಲ್ಲ ನಾವು ಎಲ್ಲಿಗೆ ಹೋಗಿ ಮೇಯಿಸ್ಕೊಬೇಕು ಹೇಳ್ರಿ? ಇರೋ 2 ಬೆಟ್ಟದಲ್ಲೇ ನಾವು ನಮ್ಮ ಜಾನುವಾರುಗಳೆಲ್ಲ ಮೇಯಿಸೋದಕ್ಕೆ ನಾವು ಆಶ್ರಯ ತಾಣ ಮಾಡ್ಕೊಂಡಿದ್ರೆ ಈ ಥರ ಎಲ್ಲ ಬಂದು ಭೂಗಳರೆಲ್ಲ ಬಂದ್ಬಿಟ್ಟು ನಮ್ಗೆ ಈ ಥರ ಅನ್ಯಾಯ ಮಾಡ್ತಾಯಿದ್ರೆ ರೈತರು ಎಲ್ಲಿಗೆ ಹೋಗ್ಬೇಕು? ಯಾರನ್ನ ಕೇಳಬೇಕು ನ್ಯಾಯನ? ನೀವೇ ಹೇಳಿ ಸರ್, ನೀವು ಯಾವ ಅಧಿಕಾರಿಗಳು ಬಂದಿಲ್ಲ ಅದಕ್ಕೆ ಸರಿಯಾದ ನಾವು ಕೊಟ್ಟಂತ ಒಂದು ಅರ್ಜಿಗೆ ಯಾವುದೇ ರೀತಿಯಾದಂತ ಒಂದು ಸರಿಯಾದ ಉತ್ತರನೂ ಬಂದಿಲ್ಲ ಸರ್. ನಮಗೆ ಈ ನಿಲುವಿನಲ್ಲಿ ನಾವು ಚುನಾವಣೆನ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಸುತ್ತಮುತ್ತ 7 ಹಳ್ಳಿಯವರು ನಾವು ಮತ ಚಲಾಯಿಸೋದಿಲ್ಲ. ಇದು ಮತ ಚಲಾಯಿಸೋದು ನಮ್ಮ ಜನ್ಮಸಿದ್ಧ ಹಕ್ಕು, ನಮ್ಮ ಮೂಲಭೂತ ಹಕ್ಕು, ಅದು ನಮಗೆ ಗೊತ್ತಿದೆ. ಆದರೆ ಈ ಸಮಸ್ಯೆ ಬಗೆವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಓಟ್ ಹಾಕೋದಿಲ್ಲ ಸರ್. ಈ ನಿಲುವಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ಳೋದು ಇಷ್ಟೇ ನಾನು. ದಯವಿಟ್ಟು ಈ ಮನವಿನ ನೀವು ಸ್ವೀಕಾರ ಮಾಡಿ ನಮಗೆ ಬಂದು ಸ್ಪಾಟ್ ಇನ್ಫೆಕ್ಷನ್ ಮಾಡಿಬಿಟ್ಟು ನಾವು ಸುಳ್ಳು ಹೇಳಿದ್ರೆ ನೀವು ನಿಮ್ಮ ಕ್ರಮ ಕೈಗೊಳ್ಳಿ. ನಾವು ನಿಜ ಹೇಳಿದ್ದೀವಿ ಅಂತಂದರೆ ನೀವು ದಯವಿಟ್ಟು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಮಗೆ ಲಿಖಿತ ರೂಪದಲ್ಲಿ ಜನಗಳ ಸಮ್ಮುಖದಲ್ಲೇ ನಮಗೆ ಲಿಖಿತ ರೂಪದಲ್ಲಿ ಆಧಾರ ಕೊಡಿ. ಅದರಲ್ಲಿ ನಾವು ಪ್ರತಿ ವರ್ಷನು ಅನ್ನ ಸಂತರ್ಪಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಸರ್ ನಮ್ಮ ಪುರಾತನ ಕಾಲದಿಂದ. ಆದ್ರೆ ಇವರ ಏನ್ ಮಾಡ್ಬಿಟ್ಟ ಗಣಿಗಾರಿಕೆ ಕಳೆದ ಒಂದು 4-5 ವರ್ಷದಿಂದ ಉಳಿಸಿರ್ತೇವೆ ಅಂತ ಅಂದ್ಬಿಟ್ಟು ಒಪ್ಪಿಸ್ಬಿಟ್ರು, ಕಡಿವೆ ಉಳಿಸಿರ್ತೇವೆ ಅಂದ್ಬಿಟ್ಟು. ಅದನ್ನ ಸ್ವಲ್ಪ ಅವ್ರಿಗೆ ಅವ್ರು ಪ್ಲಸ್ ಪಾಯಿಂಟ್ ಆಗ್ಬಿಡ್ತು. ಅವಾಗ ಅವರು ಗಣಿಗಾರಿಕೆ ಮಾಡಕ್ ಬಂದಾಗ ನಾವು ಉಳಿಸಿರ್ತೇನೋ ಲೆಕ್ಕ ಸರ್ ಓದ್ವಿ,
ಹೋಗ್ಬಿಟ್ಟು ನೋಡಿದ್ರೆ ಐತಿ ಮಾಡ್ತಾ ಇದ್ದಾರೆ ಈ ತರ ಇದಾವೆ ಅಂತ ಸುಮಾರು 100 150 ರಿಂದ ನವಿಲುಗಳು ಇದಾವೆ ಅವೆಂದ ಅದು ಪಕ್ಕದಲ್ಲೇ ನೇಟಿವ್ ಆಗಿದೆ ಹೈವೇ ಪವರ್ ವಾಟರ್ ನವಿಲುಗಳೆಲ್ಲ ಹೋಗಿದೆ ಈ ರೀತಿ ಏನಾದರೂ ಜಲಿ ಪ್ರೆಷರ್ ಇತ್ತು ಅಂದ್ರೆ ತುಂಬಾನೇ ತೊಂದರೆ ಆಗುತ್ತೆ ಸರ್ ಜನ ಜೀವನಕ್ಕೆಲ್ಲ ಅದರಲ್ಲಿ ನಾವು ಪ್ರತಿ ವರ್ಷನೂ ಅನ್ನ ಸಂತರ್ಪಣೆ ಮಾಡ್ಕೊಂಡು ನೋಡಿ ಈ ಸಮಸ್ಯೆಗಳ ಬಗ್ಗೆ ಏನಾಗಿದೆ ಯಾ ಕ್ರಮ ಕೈಗೊಳ್ಳತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತನಾಡೋಕೆ ನಾವು ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಆದ್ರೆ ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ ಯಾಕೆ ಹೇಳಿ ಎಲ್ಲ ದುಡ್ಡು ಇಸ್ಕೊಂಡಿರ್ತಾರೆ ದೊಡ್ಡ ದೊಡ್ಡವರ ಕೈವಾಡ ಇರುತ್ತೆ ಮಾತಾಡಂಗಿಲ್ಲ ಬಿಡಂಗಿಲ್ಲ ಎಲೆಕ್ಷನ್ ಟೈಮ್ ಬೇರೆ ಹಾಗಾಗಿ ಯಾವುದೇ ಅಧಿಕಾರಿಗಳು ಕೂಡ ಫೋನ್ ಎತ್ತುವಂತ ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ ಆದ್ರೆ ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತೀವಿ ಅಲ್ಲಿನ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸುವಂತ ಕೆಲಸವನ್ನ ಕೂಡ ಮಾಡ್ತೀವಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರೋದು ಇಷ್ಟೇ ನಮಗೆ ಸಮಸ್ಯೆ ಆಗ್ತಾ ಇದೆ ನಾವು ಜಮೀನನ್ನ ನಂಬಿಕೊಂಡು ರೈತರಾಗಿ ಕೆಲಸವನ್ನ ಮಾಡ್ತಾ ಇದೀವಿ ಕೃಷಿಯೇ ನಮ್ಮ ಆಧಾರ ಫಲವತ್ತಾದಂತ ಭೂಮಿ ಕೂಡ ನಮಗೆ ಸಿಗ್ತಾ ಇಲ್ಲ ಈ ರೀತಿಯಾಗಿ ಸುರಂಗ ಮಾರ್ಗ ಕುರಿತಾರೆ ಬ್ಯಾಕ್ ಟು ಬ್ಯಾಕ್ ಗಣಿಗಾರಿಕೆಯನ್ನ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ಫಲವತ್ತಾದಂತ ನೀರು ಸಿಗ್ತಾ ಇಲ್ಲ ಭೂಮಿನೂ ಸಿಗ್ತಾ ಇಲ್ಲ ಹೇಗ್ ನಾವು ಜೀವನ ಮಾಡೋದು ಒಂದ್ ಕಡೆಯಲ್ಲಿ ನಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗ್ತಾ ಇದೆ ನಿರಂತರವಾಗಿ ಗಣಿಗಾರಿಕೆ ನಡೀತಾ ಇರೋದ್ರಿಂದ ನೋಡಿ 2016 ಇಲ್ಲಿವರೆಗೂ ಇಲ್ಲಿನ ಗ್ರಾಮಸ್ಥರು ದಯವಿಟ್ಟು ಬೇಡ ಅಂತ ಕೇಳಿದ್ರು ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ತಲೆ ಕೆಡಿಸ್ಕೊಳ್ತಾ ಇಲ್ಲ ಈ 7 ವರ್ಷಗಳ ಕಾಲ ಅಲ್ಲಿರುವಂತಹ ಮಕ್ಕಳು ವಯಸ್ಸಾದವರು ಗರ್ಭಿಣಿಯವರು ಅವರ ಜೀವದ ಮೇಲೆ ಅವ್ರಿಗೆ ಎಷ್ಟು ಭಯ ಇರುತ್ತೆ ಅಂತ ಈಗಿನ ಸಮಾಜದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹೃದಯ ಸಂಬಂಧಿ ಕಾಯಿಲೆಗಳು ಉಸಿರಾಟದ ಸಮಸ್ಯೆಗಳು ಸ್ಕಿನ್ ಪ್ರಾಬ್ಲಮ್ ಈ ತರದೆಲ್ಲ ಸಾವಿರಾರು ಆಗ್ತಾ ಇದೆ ಇನ್ನು ಜಾನುವಾರುಗಳ ಕಥೆಯೂ ಕೂಡ ಅದೇ ಆಗಿದೆ ಒಂದು ನೀರು ಕುಡಿಯೋಕ್ಕಾಗ್ತಾ ಇಲ್ಲ ಫಲವತ್ತಾದಂತ ಒಂದು ಆಹಾರ ಸಿಗ್ತಾ ಇಲ್ಲ ಕಾರಣ ಅಲ್ಲಿ ಮನುಷ್ಯರಿಗೆ ಬೆಲೆ ಕೊಡ್ತಿಲ್ಲ ಅಂತಂದ್ರೆ ಜನರು ಇನ್ನು ಜಾನುವಾರುಗಳಿಗೆ ಗೆಲ್ ಕೊಡ್ತಾರೆ ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ನಾವು ಈ ಗ್ರಾಮದಲ್ಲಿ ಇರಬೇಕಾ ಅನ್ನುವಂಥದ್ದು ಆ ಗ್ರಾಮಸ್ಥರ ಪ್ರಶ್ನೆ ಹಾಗಂತ ಎಲ್ಲಿ ಹೋಗಕ್ಕೆ ಸಾಧ್ಯ ಆಗತ್ತೆ ನೋಡಿ ಅವ್ರು ಅದನ್ನು ಕೂಡ ಹೇಳ್ತಾ ಇದ್ದಾರೆ ಮತದಾನ ಅನ್ನೋದು ನಮ್ಮ ಹಕ್ಕು ಆ ಹಕ್ಕನ್ನ ಕಸಿದುಕೊಳ್ಳುವಂತ ಕೆಲಸ ಆಗ್ತಾ ಇದೆ ಯಾಕೆ ನಮ್ಮ ಹಕ್ಕನ್ನ ನಾವು ಚಲಾಯಿಸೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರ್ತೀವಿ ಅಂತಂದ್ರೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಓಟ್ ಕೇಳುವಾಗ ನೀವು ಇವರವ್ರ ಮನೆ ಬಾಗಿಲಿಗೆ ಹೋಗ್ತೀರಾ ಆಗ ಸಂಪೂರ್ಣವಾದಂತ ಚಿತ್ರಣ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ ವೈಟ್ ಅಂಡ್ ವೈಟ್ ಅಲ್ಲಿ ಹೋಗಿರ್ತೀರಾ ಅದ್ರ ಮೇಲೆ ಧೂಳು ಕೂತಾಗ್ಲೇ ನಿಮಗೆ ಗೊತ್ತಾಗುತ್ತೆ ನಮ್ಮ ವೈಟ್ ಅಂಡ್ ವೈಟ್ ಬಟ್ಟೆ ಮೇಲೆ ಧೂಳು ಕೂತ್ ಬಿಟ್ಟಿದೆ ಅಯ್ಯೋ ಇಲ್ಲಿನ ಜನರು ಹೆಂಗಪ್ಪ ಜೀವನ ಮಾಡ್ತಾರೆ ಅಂತ ಅಂತ ಸೆನ್ಸಿಬಲ್ ವಿಚಾರವೂ ಕೂಡ ನಿಮಗೆ ಗೊತ್ತಾಗುವುದಿಲ್ಲ ಅಂತ ಅಂದ್ರೆ ನೀವು ಯಾವ ಸೀಮೆ ಜನಪ್ರತಿನಿಧಿಗಳು ಇನ್ನು ಅಧಿಕಾರಿಗಳು ಯಾರದ್ದೋ ಒತ್ತಡ ಇರುತ್ತೆ ಅಥವಾ ಇನ್ಯಾರೋ ದೊಡ್ಡವರು ಇದ್ದಾರೆ ನಮಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಥವಾ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಅಂತ ನೀವು ಓದಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಯಾವ ಕಾರಣಕ್ಕೆ ನೀವು ಸೇರ್ಕೊಂಡಿರುವಂತದ್ದೇ ಜನರಿಗೆ ಸಮಸ್ಯೆಗಳು ಆಗ್ಬಾರ್ದು ಅವ್ರಿಗೆ ಏನ್ ಸಮಸ್ಯೆ ಇದೆ ಅದನ್ನ ಪರಿಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ನೀವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ನಿಮ್ಮ ಅಧಿಕಾರವನ್ನೇ ನೀವು ಮರ್ತು ಬಿಡ್ತೀರಾ ನೀವು ಇನ್ನೊಬ್ರಿಗೆ ಯಾರಿಗೋ ಶಾಮೀಲ್ ಆಗ್ಬಿಡ್ತೀರಾ ಅಂತಂದ್ರೆ ಯಾಕೆ ಬೇಕು ಅಂತ ಕೆಲಸಗಳು ಅಂತ ಅಲ್ಲಿನ ಗ್ರಾಮಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರತಿನಿತ್ಯ ನಮಗೆ ಇದನ್ನ ಅನುಭವಿಸಿ ಸಾಕಾಗಿ ಹೋಗಿದೆ ಸಣ್ಣ ಸಣ್ಣ ಮಕ್ಕಳುಗಳಿದ್ದಾರೆ ಯಾವಾಗ್ಲೂ ಆರೋಗ್ಯ ಗೇರುಪೇರು ಆಗ್ತಾನೆ ಇರುತ್ತೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಭಾವನಾತ್ಮಕವಾದಂತ ಒಂದು ವಿಚಾರವನ್ನ ಕೂಡ ಅವ್ರು ಹೇಳ್ತಾ ಇದ್ರು ದೇವಸ್ಥಾನ ಇದೆ ನಾವು ಮೊದ್ಲಿಂದನೂ ಅದಕ್ಕೆ ನಡ್ಕೊಂಡು ಬಂದಿದೀವಿ ಅಲ್ಲಿಗೆ ಹೋಗ್ಬಾರ್ದು ಅಲ್ಲಿ ಒತ್ತುವರಿ ಮಾಡ್ಬೇಕು ಅಲ್ಲಿ ಸುರಂಗ ಮಾರ್ಗ ಕೊರಿಬೇಕು ಅನ್ನುವಂತ ಕಾರಣಕ್ಕೆ ಹುಲಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ಸುಳ್ಳು ಹಬ್ಬಿಸ್ಬಿಟ್ರು ನಾವು ಹೆದರ್ಕೊಂಡು ಬಿಟ್ವಿ ಸುಮಾರು ಪ್ರಾಣಿಗಳಿದ್ದಾವೆ ಇಲ್ಲಿ ಪಕ್ಷಿಗಳಿದ್ದಾವೆ ಇಲ್ಲಿ ಅವುಗಳಿಗೂ ಕೂಡ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ನೋಡಿ ಜನರಿಗೆ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಆದರೂ ಅವರು ಪ್ರಾಣಿಗಳ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಇದು ಅಲ್ಲಿನ ಮನಸ್ಥಿತಿ ಯಾವ ತರ ಇದೆ ಅಂತ ಆದ್ರೆ ಅಧಿಕಾರಿಗಳು ಆ ಪ್ರಾಣಿಗಳ ಬಗ್ಗೆ ಹೋಗ್ಲಿ ಅಲ್ಲಿರುವಂತ ಜನರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇಲ್ಲ ಕಾಳಜಿಯನ್ನ ವಹಿಸ್ತಾ ಇಲ್ಲ ಒಂದು ಗಣಿಗಾರಿಕೆಗೆ ನೀವು ಅವಕಾಶವನ್ನ ಕೊಡ್ತೀರಾ ಅಂತ ಅಂದ್ರೆ ಒಂದಷ್ಟು ನಿಯಮಗಳನ್ನ ಫಾಲೋ ಮಾಡಲೇಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರತ್ತೆ ಆ ಯಾವ ರೂಲ್ಸ್ ಅನ್ನು ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಮತ್ತೆ ಇನ್ಯಾವ ಕಾರಣಕ್ಕೆ ನೀವು ರೂಲ್ಸ್ ಅಂತ ಜಾರಿಗೆ ತರ್ತೀರಾ ಕಾಯ್ದೆ ಅಂತ ಯಾಕೆ ಜಾರಿಗೆ ತರ್ತೀರಾ ಜನಪ್ರತಿನಿಧಿಗಳು ಅಂತ ಯಾಕಿದ್ದಾರೆ ಸಂವಿಧಾನ ಅಂತ ಯಾಕಿದೆ ಇದ್ಯಾವ್ದ್ರು ನೀವು ಫಾಲೋ ಮಾಡೋದಿಲ್ಲ ನಿಮ್ಗೆ ಅನ್ಸಿದನ್ನ ನೀವು ಮಾಡ್ತೀರಾ ದುಡ್ಡು ಕೊಟ್ಟವ್ರಿಗೆ ಯಾರಿದ್ದಾರೆ ಅಥವಾ ದೊಡ್ಡವ್ರು ಯಾರಿದ್ದಾರೆ ಅವ್ರ ಪರವಾಗಿ ನೀವು ಕೆಲಸ ಮಾಡ್ತೀರಾ ಅಂತ ಅಂದ್ರೆ ಒಂದು ಚೌಕಟ್ಟಿದೆಯಲ್ಲ ಸಮಾಜ ಅಂತ ಆ ಚೌಕಟ್ಟನ್ನು ಯಾಕೆ ಹಾಕೋಬೇಕು ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಂಗೆ ಬದುಕೋದೇ ಆದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಮಾಡೋದೇ ಆದ್ರೆ ಅಥವಾ ಕೆಳಮಟ್ಟದಲ್ಲಿರುವಂಥದ್ದು ತಳಮಟ್ಟದಲ್ಲಿರುವಂಥದ್ದು ಸಾಮಾನ್ಯ ಜನರಿಗೆ ನ್ಯಾಯ ಕೇಳೋಕ್ಕಾಗೋದಿಲ್ಲ ಅಥವಾ ನ್ಯಾಯ ಸಿಗೋದಿಲ್ಲ ಅಂತ ಅಂದ್ರೆ ಮತ್ತೆ ಇನ್ನೇನಕ್ಕೆ ಬೇಕು ಈ ವ್ಯವಸ್ಥೆ